ಗುಡ್ ಇಂದ ಗ್ರೇಟ್ ಆಗ್ಬೇಕು ಅಂತಿದ್ರೆ ಈ ಮೂರು ವಿಷಯಗಳು ಮಾತ್ರ ನಾನು ಡಿಸ್ಕಸ್ ಮಾಡಕ್ ಹೋಗ್ತಾ ಇರೋದು, ಈ ಮೂರು ವಿಷಯಗಳು ಮಾತ್ರ. ಈ ಮೂರು ವಿಷಯಗಳು ಇಟ್ಕೊಂಡ್ರೆ ಸಾಕು, ಇರೋ ಸ್ಥಿತಿಯಿಂದ ನೆಕ್ಸ್ಟ್ ಲೆವೆಲ್ಗೆ ಯಾರು ಬೇಕಾದ್ರೂ ಹೋಗ್ಬೋದು. ಕಂಪ್ಯೂಟರ್ ಗೊತ್ತಿದ್ರು ಗೊತ್ತಿಲ್ಲದೆ ಹೋದ್ರು, ಇಂಗ್ಲಿಷ್ ಬಂದ್ರು ಬರದೆ ಹೋದ್ರು, ಬಿಸ್ನೆಸ್ ಅಲ್ಲಿದ್ರು ಗವರ್ಮೆಂಟ್ ಜಾಬ್ ಅಲ್ಲಿದ್ರು, ಆಮೇಲೆ ಮದುವೆ ಆಗಿದ್ರು ಆಗದೆ ಹೋಗಿದ್ರು, ಚೆನ್ನಾಗಿ ಓದಿದ್ರು ಚೆನ್ನಾಗಿ ಓದಿದ್ದೇ ಹೋದ್ರು ಸಹ, ಈ ಮೂರು ವಿಷಯಗಳು ತಿಳ್ಕೊಂಡ್ಬಿಟ್ರೆ ಯಾರು ಬೇಕಾದ್ರೂ ಪ್ರಪಂಚದಲ್ಲಿ ಗುಡ್ ಇಂದ ಗ್ರೇಟ್ ಆಗ್ಬೋದು. ಅದರಲ್ಲಿ ಮೊದಲನೇದು ಬೇಕಾಗಿರೋದು ಏಕೆ, ವೈ. ಯಾವಾಗ ನಿಮ್ಮ ವೈ ಎಷ್ಟು ಪವರ್ಫುಲ್ ಇದೆಯೋ ಅಷ್ಟು ಲೈಫ್ ಅಲ್ಲಿ ಗ್ರೇಟ್ ಆಗಿ ಬೆಳೀತೀರ. ನಿಮ್ಮ ನಿಮ್ಮ ವೈ ಎಷ್ಟು ವೀಕ್ ಆಗಿದೆಯೋ ಅಷ್ಟು ನಾವು ಕುಸ್ತು ಹೋಗ್ತಾ ಇರ್ತೀವಿ. ನನ್ನ ವೈ ಪವರ್ಫುಲ್ ಆಗಿದ್ರೆ ನನಗೆ ಸೆಲ್ಫ್ ಮೋಟಿವೇಶನ್ ಸಿಗತ್ತೆ. ನನ್ನ ವೈ ಯಾಕೆ ನನ್ನ ಜೀವನದಲ್ಲಿ ಗ್ರೇಟ್ ಆಗ್ಬೇಕು ಅಂತ ಪವರ್ಫುಲ್ ಇಲ್ಲದೆ ಹೋದ್ರೆ ವೈ, ನನಗೆ ಎಕ್ಸ್ಟರ್ನಲ್ ಇನ್ಸ್ಪಿರೇಷನ್ ಬೇಕಾಗತ್ತೆ. ಕೇಳಿಸ್ಕೊಳ್ಳಿ ದಯವಿಟ್ಟು, 95% ಜನಕ್ಕೆ ಯಾವಾಗ್ಲೂ ಹೊರಗಡೆಯಿಂದ ಇನ್ಸ್ಪೈರ್ ಮಾಡ್ತಾ ಇರಬೇಕು, ಗಾಳಿ ಹೊಡಿತಾ ಇರಬೇಕು, ಹೊಡಿತಾ ಇರಬೇಕು, ಹೊಡಿತಾ ಇರಬೇಕು. ಪ್ರಪಂಚದಲ್ಲಿ 5% ಜನಕ್ಕೆ ಮಾತ್ರ ಸೆಲ್ಫ್ ಮೋಟಿವೇಶನ್ ಅಂತ ಹೇಳ್ತೀವಿ. ಸುಮಾರು ಜನಕ್ಕೆ ವ್ಯತ್ಯಾಸ ಗೊತ್ತಿದೆ. ಇನ್ಸ್ಪಿರೇಷನ್ ನಾವು ಬೇರೆಯವರಿಂದ ತಗೊಳ್ಳೋದು, ಮೋಟಿವೇಶನ್ ಸೆಲ್ಫ್ ಆಗೇ ಬರಬೇಕು. ಎರಡು ಸೇಮ್ ಅಂತ ಅರ್ಥ ಆಗುತ್ತೆ ಎಷ್ಟೋ ಜನಕ್ಕೆ. ಐ ಗೆಟ್ ಇನ್ಸ್ಪೈರ್ಡ್ ಬೈ ಡಾಕ್ಟರ್ ಅಬ್ದುಲ್ ಕಲಾಂ, ಬಟ್ ಐ ಹ್ಯಾವ್ ಟು ಬಿ ಸೆಲ್ಫ್ ಮೋಟಿವೇಟೆಡ್ ಇಫ್ ಐ ಹ್ಯಾವ್ ಟು ಬಿಕಮ್ ಲೈಕ್ ದಟ್ ಪರ್ಸನ್. ನನಗೆ ಸೆಲ್ಫ್ ಮೋಟಿವೇಶನ್ ಬೇಕು ಅಂತಿದ್ರೆ ಈ ವೈ ಇದೆಯಲ್ಲಪ್ಪ, ಮೊದಲನೇದು ವೈ ಇದೆಯಲ್ಲ, ಅದು ತುಂಬಾ ಪವರ್ಫುಲ್ ಆಗಿರ್ಬೇಕು. ನನಗೆ ಯಾಕೆ ಗ್ರೇಟ್ ಆಗ್ಬೇಕು, ನನಗೆ ಯಾಕೆ ಪ್ರಮೋಷನ್ ಬೇಕು, ನನಗೆ ಯಾಕೆ ಬಿಸ್ನೆಸ್ ಅಲ್ಲಿ ಇಳಿಬೇಕು, ಬೆಳಗ್ಗೆ ನನಗೆ ಯಾಕೆ ಬೆಳಗ್ಗೆ ಬೇಗ ಎದ್ದೊಳ್ಬೇಕು. ನಿಮ್ಮ ವೈ ಪವರ್ಫುಲ್ ಇದ್ರೆ ಅಲಾರಂ ಬೇಕಾಗಿಲ್ಲ, ನಿಮ್ಮ ವೈ ವೀಕ್ ಆಗಿದ್ರೆ ಅಲಾರಂ ಇಟ್ಟರೂ ಯೂಸ್ ಇಲ್ಲ. ಚೆಕ್ ಮಾಡಿ ನೀವು ಹೋಗ್ಬಿಟ್ಟು, ಎಷ್ಟು ನೀವು ಅಂತರಾಳಕ್ಕೆ, ಎಷ್ಟು ನೀವು ಆಳಕ್ಕೆ ತಗೊಂಡು ಹೋಗ್ತಿರೋ ಆ ವೈಯನ್ನ, ಎಷ್ಟು ಪವರ್ಫುಲ್ ಆಗಿ ನೀವು ತಗೊಂಡು ಹೋಗ್ತಿರೋ ವೈಯನ್ನ, ಅಷ್ಟು ಲೈಫಲ್ಲಿ ಮುಂದಕ್ಕೆ ಹೋಗ್ಬೋದು. ಸಪೋಸ್ ನಮ್ಮ ಮಕ್ಕಳ ಹತ್ರ ನಾವು ಮಾತಾಡ್ತಾ ಇದ್ದೀವಿ, ನಮ್ಮ ಸ್ಟೂಡೆಂಟ್ಸ್ ಹತ್ರ ಮಾತಾಡ್ತಾ ಇದ್ದೀವಿ, ನಮ್ಮ ಜೊತೆಯಲ್ಲಿ ಕೆಲಸ ಮಾಡೋರ ಹತ್ರ ಮಾತಾಡ್ತಾ ಇದ್ದೀವಿ, ನಮ್ಮ ಟೀಮ್ ಹತ್ರ ಮಾತಾಡಬೇಕಾದ್ರೆ ಆ ವೈ ತುಂಬಾ ಮುಖ್ಯವಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಮಕ್ಕಳ ಹತ್ರ ಮಾತಾಡ್ಬೇಕಾದ್ರೆ ಯಾಕೆ ಕ್ವಾಲಿಫಿಕೇಶನ್ ಬೇಕು, ಯಾಕೆ ಎಜುಕೇಶನ್ ಇಂಪಾರ್ಟೆಂಟ್, ನೀವು ಅದು ಎಷ್ಟು ಪವರ್ಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀರೋ, ಅವನು ಓದೋದು ಓದ್ದೇ ಇರೋದು ಆ ವೈ ಮೇಲೆ ಡಿಪೆಂಡ್ ಆಗಿದೆ. ಫಾರ್ ಎಕ್ಸಾಂಪಲ್, ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ಈಗಿರೋ ಮಕ್ಕಳಿಗೂ ನೋಡ್ತಾ ಇದ್ದೀವಿ, ಅವ್ರಿಗೆ ಎಷ್ಟು ಹುಮ್ಮಸ್ಸು ಅಂತಿದ್ದಾರೆ. ವಾಚ್ಮನ್ ನೋಡಿದ ತಕ್ಷಣ ಅವ್ರಿಗೆ ವಾಚ್ಮನ್ ಆಗ್ಬೇಕು ಅಂತ, ಯೂನಿಫಾರ್ಮ್ ಹಾಕೊಂಡಿರ್ತಾನೆ, ಬೆಳಗ್ಗೆ ಸಲ್ಯೂಟ್ ಮಾಡ್ತಾನೆ, ಇಳಿಸ್ತಾನೆ. ಆಟೋ ಡ್ರೈವರ್ ನೋಡಿದ ತಕ್ಷಣ ಸೈಡ್ಗೆ ಓಡಿಸ್ತಾರಲ್ಲ, ಅವ್ರಿಗೂ ಇಂಟ್ರೆಸ್ಟ್, ಮಕ್ಕಳಿಗೂ ಆಟೋ ಡ್ರೈವರ್ ಆಗ್ಬೇಕು ಅಂತ. ಲಿಫ್ಟ್ ಅಲ್ಲಿ ಹೋಗಿದ ತಕ್ಷಣ ಉಯ್ ಅಂತ ಕರ್ಕೊಂಡು ಹೋಗ್ತಾನೆ, ಉಯ್ ಅಂತ ಬಿಡ್ತಾನೆ, ಅವನು ಇದೆಲ್ಲ ಹಾಕಿರ್ತಾನೆ, ಟೋಪಿ ಎಲ್ಲ ಹಾಕಿರ್ತಾನಲ್ಲ, ಮಕ್ಕಳಿಗೆ ಅದು ಆಗ್ಬೇಕು ಅಂತ. ಮಗುವನ್ನ ಅವ್ರ ಜೊತೆಗೆ ನಿಮ್ ಜೊತೆಗೆ ಕರ್ಕೊಂಡು ಹೋಗ್ಬಿಟ್ಟು ವಾಚ್ಮ್ಯಾನ್ ಹತ್ರ ಕೇಳ್ಬೇಕು, ಎಷ್ಟು ಖುಷಿ ಖುಷಿಯಾಗಿ ಕೆಲಸ ಮಾಡ್ತಿದ್ದೀರ ನೀವು, ಸಖತ್ ಹ್ಯಾಪಿ ಆಗಿದ್ದೀರಾ ಅಂತ. ಅವಾಗ ಅವ್ನು ಹೇಳ್ತಾನೆ, ನಿಮ್ ಮಗು ಇರ್ಬೇಕಾದ್ರೆ ಏನ್ ಸ್ವಾಮಿ, ಬೆಳಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡ್ಬೇಕು, ಇಲ್ಲಿ ಕೂತ್ಕೋಬೇಕು, ಮಕ್ಕಳನ್ನು ನೋಡ್ಕೊಳಕ್ ಆಗಲ್ಲ ನನಗೆ, 5,000-8,000 ಬರ್ತಾ ಇದೆ. ಅವನ್ ಕೇಳಿಸ್ಕೋಬೇಕದು ವೈ. Why he shouldn't become watchman? ಅವನ್ಗೆ ಅರ್ಥ ಆಗ್ಬೇಕು. ನೀವ್ ಹೇಳಿದ್ರೆ ಅವನ್ಗೆ ಅರ್ಥ ಆಗಲ್ಲ. ಆಟೋ ಓಡಿಸ್ಬೇಕಾರೆ ಆರಾಮಲ್ಲ ಸರ್, ಯಾವಾಗ ಬೇಕಾದ್ರೆ ನೀವು ರೋಡಲ್ಲೇ ಇರ್ತೀರಾ, ಖುಷಿಯಾಗಿ ಓಡಿಸ್ತಾ ಇದ್ದೀರಾ ಅಂತ. ಸಾರ್ ನಾನು ಓದಿದ್ರೆ ಇದೆಲ್ಲ ಮಾಡ್ಬೇಕಾಗಿತ್ತಾ, ಮಾಡಕ್ ಆಗ್ತಲ್ಲ ಸರ್, ನೋಡಿ ಸರ್ ಕೈಯೆಲ್ಲ ಹೆಂಗ ಆಗ್ಬಿಟ್ಟಿದೆ ಅಂತ. ನಿಮ್ಮ ಮಗು ಇರ್ಬೇಕಾದ್ರೆ ಆಟೋ ಡ್ರೈವರ್ ಹೇಳ್ಬೇಕಾದ್ರೆ ನಿಮ್ಮ ಮಗು ಗೊತ್ತಾಗತ್ತೆ, ಯಾಕೆ ನಾನು ಆಟೋ ಡ್ರೈವಿಂಗ್ ಮಾಡಬಾರ್ದು, ಯಾಕೆ ಓದ್ಬೇಕು ಚೆನ್ನಾಗಿ. ಲಿಫ್ಟ್ ಆಪರೇಟರ್ ದ ಸೇಮ್ ಕೇಳಿದಾಗ ಅವನು ಅದೇ ತರ ಹೇಳ್ತಾನೆ. ಇದೆಲ್ಲ ಆದ್ಮೇಲೆ ಯಾರು ಕ್ವಾಲಿಫೈಡ್ ಆಗಿದ್ದಾರೆ, ಎಜುಕೇಶನ್ ಚೆನ್ನಾಗಿ ಆಗಿದೆಯೋ, ಅವ್ರ ಮುಂದೆ ಹೋಗ್ಬಿಟ್ಟು ಕೇಳಿ, ಏನೋ ಏನು ಕೆಲಸನೇ ಇಲ್ಲ, ಎಲ್ಲಾ ಕೆಲಸ ಒಪ್ಪಿಸ್ಬಿಟ್ಟಿದ್ದೀನಿ, ನಾನು ಜಸ್ಟ್ ಸೂಪರ್ವೈಸ್ ಮಾಡಬೇಕು. ಎಷ್ಟು ಬರ್ತಾ ಇದೆ ನಿನಗೆ ಇನ್ಕಮ್? 1,00,000 rupees ಪರ್ ಇನ್ ಒನ್ ಮಂತ್ ಬರ್ತಾ ಇದೆ, ಒಂದ್ ತಿಂಗಳು 1,00,000 ಬರ್ತಾ ಇದೆ. ಅದು ರಿಜಿಸ್ಟರ್ ಆಗ್ತಾ ಇದೆ, ಎಸಿ ಅಲ್ಲಿ ಕೂತಿದ್ದಾರೆ, ಕಾರ್ ಓಡಿಸ್ತಾ ಇದ್ದಾರೆ, ಟಿಂಗ್ ಟಿಂಗ್ ಅಂದಿದ ತಕ್ಷಣ ಯಾರೋ ಒಬ್ರು ಅವನ ಕೆಲಸಕ್ಕೋಸ್ಕರ ಬರ್ತಿದ್ದಾರೆ. ವೈ ಎಷ್ಟು ಪವರ್ಫುಲ್ ಇದೆಯೋ ಅಷ್ಟು ಬೆಳೆಯಕ್ ಆಗತ್ತೆ. ರೀಸೆಂಟ್ ಆಗಿ ನನಗೆ ಸಖತ್ ಖುಷಿ ಆಯ್ತು, ಇಂಡಿಯನ್ ಕ್ರಿಕೆಟ್ ಟೀಮ್ ಕೋಚ್ ರವಿಶಾಸ್ತ್ರಿ, U19 ಕೋಚ್ ರಾಹುಲ್ ದ್ರಾವಿಡ್. ದೊಡ್ಡವ್ರನ್ನ ತಿದ್ದಕ್ಕಾಗಲ್ಲ, ಸೊ ರವಿಶಾಸ್ತ್ರಿ ಇಸ್ ಕರೆಕ್ಟ್. ಯೋಚನೆ ಮಾಡಿ, ನಮಗ್ ಬೇಕಾಗಿರೋದು ತಿದ್ದವರು U19 years. ಯಾವಾಗ ಗೊತ್ತಾ ವೈ ಅಂತ ಪವರ್ಫುಲ್ ಆಗಿರ್ಬೇಕಾಗಿರೋದು? ಚಿಕ್ಕ ಮಕ್ಕಳ ಹತ್ರ, ಟೀನೇಜರ್ಸ್ ಹತ್ರ ನಾವು ವೈ ಅಂತ ಎಕ್ಸ್ಪ್ಲೈನ್ ಮಾಡ್ಲೇಬೇಕು.
ಎಷ್ಟು ವೈ ಅಂತ ಎಕ್ಸ್ಪ್ಲೈನ್ ಮಾಡ್ತೀವೋ ಟೈಮ್ ಆಗತ್ತೆ. ಏನಕ್ಕೆ ಅಂತಿದ್ರೆ 25 ವರ್ಷದ ಹಿಂದೆ ನಮ್ಮ ತಂದೆ ಏನಾದ್ರೂ ನನ್ನ ಹತ್ರ ಹೇಳಿದ ತಕ್ಷಣ ಚಕಾರ ಅಂತ ನಾವು ಮಾಡ್ಬಿಡ್ತೀವಿ. ಈಗ ನಮ್ಮ ಮಕ್ಕಳ ಹತ್ರ ಏನಾದ್ರೂ ಕೇಳಿದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ಲೇಬೇಕು. 25 ವರ್ಷದ ಹಿಂದೆ ಬಾಸ್ ಏನಾದ್ರೂ ಎಂಪ್ಲಾಯಿಗೆ ಹೇಳ್ಬಿಟ್ರೆ ಟಕ್ ಅಂತ ಏನು ಅಂತ ಕೇಳದೆ ಮಾಡ್ತಾನೆ. ಈಗ ನಾವು ಏನಾದ್ರೂ ಹೇಳಿದ್ರೆ ಯಾಕೆ ಮಾಡಬೇಕು ಅಂತ ಅವ್ನಿಗೆ ಹೇಳ್ಬೇಕು. ಮುಂಚೆ 25 ವರ್ಷದಿಂದ ಸಂಬಂಧಗಳೆಲ್ಲ ಇಮೋಷನ್ಸ್ ಮೇಲಿತ್ತು, ಇವಾಗ ಸಂಬಂಧಗಳೆಲ್ಲ ಇರೋದು ಇನ್ಫಾರ್ಮೇಶನ್ ಬೇಸಿಸ್ ಮೇಲೆ. ಕೋಪ ಮಾಡಿಕೊಂಡು ಇರಿಟೇಟ್ ಆಗಿ ಫ್ರಸ್ಟ್ರೇಟ್ ಆಗಿ ಏನೂ ಪ್ರಯೋಜನ ಇಲ್ಲ, ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಆ